बेगम्मत। प्रिय वीक्षकरिगे एल्लरिगू नमस्कार। मातेरिगल सोल्मिरु सूर्य रिफाइंड एंड कोकोनट ऑयल अर्पिसुव अटिल द गम्मत पावर्ड बाय कर्नाटक क्याशू मैनुफैक्चरर्स असोसिएशन। इवत नम अडुगे मनेगे यार बर्ता इद्दीर अंत केळिद्रे निम्मेल्लरिगू खंडितवाग्लू आश्चर्य आगुत्ते। इवत्तिन कार्यक्रमक्के बेरे यारू अल्ल, पंच भाषा नटी इवरिगे अब्बकराणि प्रशस्ति दोरकिदे, हागे यशस्वी अभिनेत्री प्रशस्ति, इन्नू हलवारु प्रशस्तिगळन्नु तन्न मडिलिगे इरिसिकोंडिरुवंतह ಪ್ರತಿಭಾನ್ವಿತ ಪ್ರಬುದ್ಧ ತುಳು ರಂಗಭೂಮಿ ಆಗಲಿ, ತನ್ನ ಚಲನಚಿತ್ರ ಆಗಲಿ, ಹಲವಾರು ಇಂತಹ ಜಾಗಗಳಲ್ಲಿ ಪ್ರಸಿದ್ಧತೆಯನ್ನು ಹೊಂದಿರುವಂತಹ ಸರೋಜಿನಿ ಶೆಟ್ಟಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಯಾರ ನಿಕ್ಲಡ ಸಾಲ ನಟ್ಟುಲತ್ತು ಸಾಲಕ್ಕೇನು ಲತ್ತು ನಿಕ್ಲ ಕೊರೋನಾ ಏನಾ ಕೊರ್ತೆ ಬಂದಿರ ಕಾಸನ ಮಾತ್ರಕ್ಕೇನೊಂದು ಸರೋಜಿನಿನು ಗೋಡಿಗೆಟ್ಟದ ಬಗ್ಗವರೆ ಎರಡ್ಗಳ ಸಾಧ್ಯ. ಈ ನಮ್ಮ ಅಡಿಗೆ ಮನೆಯಲ್ಲಿ ಯಾವುದೊಂದು ಡಿಶ್ನ ಮಾಡ್ಕೊಡ್ತಾರೆ ಅಂತ ಕೇಳೋಣ. चिकन ग्रीन मसाला ओके चिकन ग्रीन मसाला सामग्री चिकन हसी मेणु जिंजर गार्लिक पेस्ट टोमेटो कोत्तंबरी पेपर जीरिगे रुचिगे तक उप्पु अरशिन कोत्तंबरी सोप्पु ओग्गरणे सोप्पु बड़े सोप्पु आमेले गसगसे साधारण अर्ध गंटे मोदी हसी मेणु हसी मेणु अर्ध के अर्ध के स्वल्प जीरा गार्लिक पेस्ट गार्लिक पेस्ट स्वल्प आम ಕೊತ್ತಂಬರಿ ನೋಡಿ ನಮ್ಮ ಹಿಡಿ ಎಷ್ಟಾಗುತ್ತೆ ಸಾಕು. ಆಮೇಲೆ ಬಡ ಸೊಪ್ಪು ಗಸಗಸೆ ಮಿಕ್ಸ್ ಮಾಡಿ, ಇದರಲ್ಲಿ ಲವಂಗ ಇದೆ, ಚಕ್ಕೆ ಇದೆ, ಇದನ್ನೆಲ್ಲ ಇಷ್ಟು ರೆಡಿ ಮಾಡಿಟ್ಕೊಳ್ಳಿ ಆಮೇಲೆ ಒಗ್ಗರಣೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ. ಹಾಕದೇನೂ ಇರ್ಬೋದು, ಏನು ಮುಚ್ಚಿದ್ರೆ ಹಾಕುದ್ರು ಹಾಕ್ಬೋದು, ಹಾಕಿಲ್ಲಾಂದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಹಾಕಿದ್ರೆ. ಆಮೇಲೆ ಈರುಳ್ಳಿ ಒಂದು ಇಡೀ ಈರುಳ್ಳಿ ಅದು ಅರ್ಧ ಕೆಜಿ ಆದ್ರೆ ಒಂದು ಈರುಳ್ಳಿ, ಒಂದು ಕೆಜಿ ಆದ್ರೆ ಒಂದು ಎರಡು ಈರುಳ್ಳಿ, ಚಿಕ್ಕದಾದ್ರೆ ದೊಡ್ಡದಾದ್ರೆ ಒಂದೇ ಈರುಳ್ಳಿ ಅಷ್ಟೇ. ಚಿಕನ್ ಎಷ್ಟಿದೆಯೋ ಅಷ್ಟು ಈರುಳ್ಳಿ ಹೆಚ್ಚು ಹಾಕಿದ್ರು ಕೂಡ ಟೇಸ್ಟೇ ಬರುತ್ತೆ, ಏನು ಪ್ರಾಬ್ಲಮ್. ಗ್ರೈಂಡ್ ಮಾಡಿ ಮೇಡಮ್, ಇದು ನೀರ್ ಹಾಕ್ಬೇಕಿದ್ಯಾ? ಇದಕ್ಕೆ ಜಾಸ್ತಿ ನೀರ್ ಹಾಕ್ಬಾರ್ದು, ಸ್ವಲ್ಪ ನೀರ್ ಹಾಕ್ಬೇಕು. ಯಾಕೆ ಗೊತ್ತಾ, ಆ ಗ್ರೀನ್ ಚಿಲ್ಲಿ ಜಾಸ್ತಿ ನೀರ್ ಹಾಕುತ್ತೆ, ಗ್ರೀನ್ ಚಿಲ್ಲಿ ನೀರು ಹಾಕ್ಬೋದು, ಸ್ವಲ್ಪ ತಿಕ್ ಪೇಸ್ಟ್ ಆಗಿರ್ಬೇಕು. ಬಾಣಲೆಯಲ್ಲಿ ತುಪ್ಪ ಹಾಕ್ಬೋದು, ತುಪ್ಪ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಅದ್ರ ಬದಲು ಸೂರ್ಯ ರಿಫೈನ್ಡ್ ಸನ್ ಫ್ಲವರ್ ಆಯಿಲ್ ಹಾಕಿದ್ರೆ ಕೂಡ ಅದೇ ಟೇಸ್ಟ್ ಬರುತ್ತೆ. ಮನೆಯಲ್ಲಿ ಎಷ್ಟು ಜನ ಇದ್ದೀರ? ನಾವು ಮನೆಯಲ್ಲಿ ಮೂರು ಜನ ಇದ್ದೇವೆ. ಮೂರು ಜನ ಮಕ್ಕಳು? ಮಕ್ಕಳು ಒಬ್ಬ ಮಗ, ಅವನು ಗಲ್ಫಲ್ಲಿ ಇದ್ದಾನೆ, ಮದುವೆ ಆಗಿದೆ, ಸೊಸೆಯನ್ನು ಗಲ್ಫಲ್ಲಿ ಇದ್ದಾಳೆ, ಮತ್ತೊಂದು ಮೊಮ್ಮಗ ಇದೆ. ಅಜ್ಜಿ ಆಗುದಿಲ್ಲ, ವೀಕ್ಷಕರಿಗೆ ಮಾತ್ರ ಗೊತ್ತೇ ಆಗುದಿಲ್ಲ ಅಜ್ಜಿ ಆಗಿದ್ದಾರೆ ಅಂತ. ಅಜ್ಜಿ ಆಗಿದೆ, ಈಗಲೂ ಕೂಡ ಹಾಗೆ ಅಭಿನೇತ್ರಿ ಅಂದ್ರೆ ಅಭಿನೇತ್ರಿ ತರನೇ ಇದೆ. ಹರಿಪ್ರಸಾದ್ ಅಂತ ಮಗನ ಹೆಸರು, ದಿವ್ಯಶ್ರೀ ಅಂತ ಸೊಸೆ ಹೆಸರು, ಆರ್ಯನ್ ಶೆಟ್ಟಿ ಅಂತ ಮೊಮ್ಮಗನ ಹೆಸರು. ತುಂಬಾ ಚೆನ್ನಾಗಿದೆ ಬಿಡಿ. ಸೊ ಇನ್ನೆ ಕಾಯ್ತಾ ಇದೆ? ಹೌದು ಕಾಯ್ತಾ ಇದೆ. ನಿಮ್ಮ ಮೊದಲ ನಾಟಕ? ನಾನು ಫಸ್ಟ್ ಬಂದದ್ದು ಪ್ರಥಮವಾಗಿ ಸಿನಿಮಾ ರಂಗ, ಸಿನಿಮಾ ರಂಗ. ಎರಡು ಸಿನಿಮಾ ಆದ್ಮೇಲೆ ಒಂದು ಚೋಮನದುಡು ಬಿ ಬಿ ಕಾರಂತ್ರದ್ದು, ಶಿವರಾಮ್ ಕಾರಂತ್ರದ್ದು, ಬಿ ಬಿ ಕಾರ ನಿರ್ದೇಶನ ಬಹಳ ಆಗ ಎಸ್ ಎಲ್ ಸೇರಿದ್ದೆ ನಾನಷ್ಟೇ. ಆಮೇಲೆ ತುಳುನಾಡ ಸಿರಿ, ತುಳುನಾಡ ಸಿರಿ ಆಮೇಲೆ ಕಂಡಲಿಗುಡಿ ಅಂತ ನಾಟಕ, ಪ್ರಥಮ ರಂಗ ಪ್ರವೇಶ ಕೆ ಎನ್ ಟೇಲರ್. ಸೊ ಕೆ ಎನ್ ಟೇಲರ್ ನಾಟಕದಲ್ಲಿ ಮೊದಲಿಗೆ ಪ್ರವೇಶ ಆಗಿದೆ. ಅದು ಮಾತ್ರ ಅಲ್ಲ, ನನಗೆ ತುಂಬಾ ಇನ್ನೊಂದು ಪೌರಾಣಿಕ ನಾಟಕ ಒಳ್ಳೆ ಹೆಸರನ್ನು ತಂದುಕೊಟ್ಟಿದೆ. ಅದು ನಾಲ್ಕು ವರ್ಷದಿಂದ ಆಗ್ತಾ ಇದೆ. ಕತೆ ನವನೀಶ್ ಶೆಟ್ ಬರೆದಂತ ಕಟೀಲು ದಪ್ಪೆ ಉಳ್ಳಾಗಿ ಕಟೀಲು ಕ್ಷೇತ್ರ ಆಧಾರಿತ ಒಂದು ಪುಣ್ಯಕತೆ. ಕಿಶೋರ್ ಶೆಟ್ಟರ ಒಂದು, ಅವರು
ನಮ್ಮ ಟ್ರೂಪ್ ಅನ್ನು ನಡೀತಾ ಇರುವ ಶ್ರೀಲಲಿತೆ ಅಂತ. ಅದರಲ್ಲಿ ನಾನು ಶ್ರೀದೇವಿ ಪಾತ್ರವನ್ನು ಮಾಡ್ತಾ ಇದ್ದೇನೆ. ತುಂಬಾ ಜನರು ಮೆಚ್ಚುಗೆ, ತುಂಬಾ ಗೌರವ, ಆದ್ರಿಂದ ತುಂಬಾ ಜನರ ಅಭಿಮಾನವನ್ನು ನಾನು ಸಂಪಾದನೆ ಮಾಡಿದ್ದೇನೆ ಅಂತ ಸೀನ್ ಸಂದರ್ಭದಲ್ಲಿ ಹೇಳ್ತೇನೆ. ಸೊ ಅಲ್ಲಿ ಎಣ್ಣೆ ಕಾಯ್ತಾ ಇದೆ, ತುಂಬಿಕೊಳ್ಳಿದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕದನ್ನ? ಈರುಳ್ಳಿ, ಈರುಳ್ಳಿನ ಫ್ರೈ ಮಾಡ್ಬೇಕಾ? ಈರುಳ್ಳಿ ಫ್ರೈ ಮಾಡ್ಬೇಕು. ಅಂದ್ರೆ ನಾವು ಗ್ರೈಂಡ್ ಮಾಡುವಾಗ ಪೇಸ್ಟ್ ಮಾಡುವಾಗ ನಾವು ಉಪ್ಪು ಹುಳಿ ಹಾಕ್ಲಿಲ್ಲ, ನೆನ್ಪಿದೆಯಾ? ಯಾಕೆಂದ್ರೆ ಹುಳಿ ಹಾಕ್ಬೇಕು. ಟೊಮೆಟೊ ಹಾಕದಿದ್ರೆ ಒಗ್ಗರಣೆಗೆ ಹುಳಿ ಹಾಕ್ಬಾರ್ದು, ಯಾಕೆಂದ್ರೆ ಅದು ಹುಳಿ ಇದು ಹುಳಿ ಆಗುತ್ತೆ. ಇವನ್ ನಾವೀಗ ಗ್ರೀನ್ ಮಸಾಲ ಮಾಡೋದ್ರಿಂದ ಹುಳಿ ಇದು ಟೊಮೆಟೊ ಹಾಕ್ತೀವಿ, ಅದಕ್ಕೆ ಇದು ಚಿಕನ್ ಸುಕ್ಕ ಮಸಾಲ ಇದೆಲ್ಲ ಚಿಕನ್ ಚಿಲ್ಲಿ ಎಲ್ಲ ಮಾಡ್ತೇವೆ, ಇದೆಲ್ಲ ಹುಳಿ ಮುಂಚಿ ಚಿಕನ್ ಹುಳಿ ಮುಂಚಿ ಎಲ್ಲ ಅದಕ್ಕೆ ಎಲ್ಲ ಏನಂತಂದ್ರೆ ಹುಳಿ ಹಾಕ್ಲೇಬೇಕು. ಇದಕ್ಕೆ ಟೊಮೆಟೊ ಇರೋದ್ರಿಂದ ಹುಳಿ ಹಾಕ್ಬೇಕು ಬೇಡ, ಮತ್ತೆ ಲೈಮ್ ಕೂಡ ಬೇಡ. ಲೈಮ್ ಕೂಡ ಬೇಡ, ಅದಕ್ಕೆಲ್ಲ ಲೈಮ್ ಜ್ಯೂಸ್ ಹಾಕ್ಬೇಕು, ಟೇಸ್ಟ್ ಬರುತ್ತೆ. ಇದಕ್ಕೆ ಬೇಡ, ಇದಕ್ಕೆ ಟೊಮೆಟೊ. ಇದು ನೀವು ಟ್ರೈ ಆಗ್ಬೇಕು ಮೇಡಮ್. ಇವಾಗ ತುಂಬಾ ಸಿನಿಮಾಗಳು ಬರ್ತಾ ಇದೆ, ಸೊ ನಿಮ್ಗೆ ಅಪ್ಕಮಿಂಗ್ ಮೂವೀಸ್ ಯಾವ್ದು? ನಂದು ಈ ಎರಡು ಬರುವಂತ ತುಳು ಸಿನಿಮಾಗಳಿಗೆ ಒಂದು ಜೈ ತುಳುನಾಡು ಮತ್ತೊಂದು ಚಂಡಿಗೋಡು. ಈಗ ಖಂಡಿತವಾಗ್ಲು ರಜನೀಶ್ ಶೆಟ್ಟಿ ಅವರದ್ದು ಜೈ ತುಳುನಾಡು ಮತ್ತು ಚಂಡಿಗೋಡು ಬೇರೆ ಸಿನಿಮಾಗಳಲ್ಲಿ ಬರ್ತಾ ಇದ್ದ ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳಲ್ಲಿ ಕೇಳಿದ್ರು ಇಂಥ ಪಾತ್ರ ಇದೆ ಮಾಡ್ತೀರಾ ಅಂತ. ಬಟ್ ನಾನು ಯಾಕೋ ಮಾಡಿಲ್ಲ, ಮಾಡಿಲ್ಲ ಅಂತಂದ್ರೆ ನಮ್ಗೆ ಒಬ್ಬುವಂತ ಪಾತ್ರಗಳಾದ್ರೆ ಮಾತ್ರ ನಾನು ಆ ಪಾತ್ರ ಚೆನ್ನಾಗಿಲ್ಲ ಅಂತ ಅವ್ರು ಹೇಳಿದಾಗ ನಾನು. ಬಟ್ ನಾನು ಸಿನಿಮಾ ಮಾಡುವಾಗ, ನಾನು ಪಾತ್ರ ಮಾಡುವಾಗ ನನಗೆ ನನ್ಗೆ ಯಾವುದೊಂದು ಅಭಿರುಚಿ ಇರುತ್ತೆ ನೋಡಿ, ಜನ ಯಾವ್ದು ನಾನು ಮಾಡಿದ್ ಮೆಚ್ಚುತ್ತಾರೆ ಅನ್ಸ್ತಾರೆ ಮಾತ್ರ ನಾನು. ಸೊ ಇನ್ನು ಮುಂದೆ ಇನ್ನೊಂದು ಎರಡು ಮೂರು ಸಿನಿಮಾಗಳು ಬರ್ಲಿಕ್ಕಿದೆ. ಎರಡು ಸಿನಿಮಾ, ಸೊ ಈಗಾಗಲೇ ತುಂಬಾ ಸಿನಿಮಾಗಳು ಬಂದಿದೆಯಲ್ಲ, ಈ ಸಿನಿಮಾಗಳ ಬಗ್ಗೆ ನಿಮ್ಮ ಅನಿಸಿಕೆ ಬರೀ ಒಂದು ನಗು ಮಾತ್ರ ಅಲ್ಲ, ಸಿನಿಮಾಗಳು ತುಂಬಾ ಬಂದಿದೆ. ನಾನು ಎಲ್ಲ ಸಿನಿಮಾ ನೋಡಿದ್ದೇನೆ, ಹೆಚ್ಚು ಸಿನಿಮಾ ನೋಡಿದ್ದೇನೆ, ಕೆಲವು ನೋಡಿಲ್ಲ. ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅಂತ ಹೇಳಿ ವಿಮರ್ಶೆ ಮಾಡುವಂತ ಒಂದು ರೀತಿ ಎಲ್ಲ ನನಿಸುತ್ತೆ. ಬಟ್ ಯಾಕೆಂದ್ರೆ ನಾನು ತುಳು ಭಾಷೆ, ನನ್ನ ಮಾತೃಭಾಷೆ ತುಳು, ನಾವು ತುಳುನಾಡಿನಲ್ಲಿ ಇರೋದ್ರಿಂದ ತುಳು ಭಾಷೆಯನ್ನು ಒಂದು ಅಭಿವೃದ್ಧಿ, ತುಳು ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಹೇಳಿ ತುಳು ಭಾಷೆ ತುಳು ಸಿನಿಮಾಗಳು ಆಗ್ತಾ ಇವೆ. ಬಟ್ ಆಗೋದಂತಂದ್ರೆ ಈಗ ಒಬ್ಬ ಒಂದು ಯಾಕಂದ್ರೆ ಒಂದು ತುಳು ಸಿನಿಮಾದ ಒಂದು ನಿರ್ಮಾಣ ಒಂದು ಸೀಮಿತವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತದೆ. ಈಗ ಅಂದ್ರೆ ಸಿಕ್ಕಾಪಡೆ ಎಷ್ಟು ಸಿನಿಮಾಗಳಿವೆ, ಕೆಲವು ಹೌದೌದು ತುಂಬಾ ಸಿನಿಮಾಗಳು ಬಂದ್ರೆ ಒಳ್ಳೆಯ ಬೆಳವಣಿಗೆ, ನಮ್ಗೆ ಬೇಡ ಅಂತ ಹೇಳುದಿಲ್ಲ. ಆದ್ರೆ ಒಳ್ಳೆಯ ಸಿನಿಮಾಗಳು ಬರಲಿ, ಜನರ ಒಂದು ಅಭಿಮಾನವನ್ನು ಗಳಿಸುವಂತ ಸಿನಿಮಾಗಳು. ಮತ್ತೇನಂದ್ರೆ ಕೆಲವು ಅಭಿಮಾನದಿಂದ ತುಳು ಭಾಷೆಯಲ್ಲಿ ಅಭಿಮಾನ ಇಟ್ಟುಕೊಂಡು ಸಿನಿಮಾ ಮಾಡೋಣ ಅಂತ ಹೋಗ್ತಾರೆ. ಅವರ ಒಂದು ಆಸಕ್ತಿಯನ್ನು ಒಂದು ಕುಗ್ಗಿಸುವಂತ ಸಿನಿಮಾ ಬರಬಾರ್ದು. ಖಂಡಿತ, ಅದು ನನ್ನ ಒಂದು ಮನಸ್ಸಿನ ಒಂದು ಪೂರಕವಾಗಿರಬೇಕು, ಅವರದ್ದು ಮಾರಕವಾಗಿ ಮಾರಕವಾಗಿ ಸೊ ಮಿಕ್ಸ್ ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು, ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಇವಾಗ ಅದನ್ನೊಂದು ಆಗಿದೆ, ಈರುಳ್ಳಿ ಟೊಮ್ಯಾಟೊ ಈಗ ಪೇಸ್ಟ್ ಹಾಕ್ತಾ ಇದೇವೆ ಅಲ್ವಾ, ಒಂದು ನಮ್ಗೆ ಅಷ್ಟೊಂದು ಹಿತ ಅನಿಸೋದಿಲ್ಲ ಅಲ್ಲ ಸ್ಮೆಲ್, ಒಂದಲ್ಲ ಹಸಿ ಹಸಿ ಸ್ಮೆಲ್, ಇದನ್ನು ಅದಕ್ಕೆ ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಬೇಯಿಸ್ಬೇಕು, ಚೇಂಜ್ ಆಗುತ್ತೆ, ಒಳ್ಳೆ ಪರಿಮಾಣ ಬರುತ್ತೆ. ಆಮೇಲೆ ಮಸಾಲ ಅಂತೂ ಸಿಕ್ಕಾಪಟ್ಟೆ ರೆಡಿ ಆಗ್ತಿದೆ, ಗಮ ಗಮ ಅಂತ ಸ್ಮೆಲ್ ಅಂತೂ ಬರ್ತಾ ಇದೆ. ನನಗಂತೂ ವೇಟ್ ಮಾಡಕ್ ಆಗ್ತಿಲ್ಲ, ಆದ್ರೂ ಒಂದು ಚಿಕ್ಕ ಬ್ರೇಕ್ ತೆಕ್ಕೊಂಡು ಹೀಗೆ ಹೋಗಿ ಹೀಗೆ ಮಾಡ್ತೀನಿ, ವೇಟ್ ಮಾಡ್ತೀನಿ, ಎಲ್ಲಿಗೂ ಹೋಗಕ್ ಹೋಗ್ಬೇಡಿ. ಅಖಿಲ್ ದಗಮ್ಮತ್.